ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಒಂದ್ ವೇಳೆ ನೀವ್ ಇಲ್ಲಿವರೆಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರೋದಕ್ಕೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಭಗವಂತನ ಪ್ರೀತಿ. ದಾನ್ ಪಾಂಡೆ ಗದ್ದೆಗ್ ಹೋಗೋಕೆ ತಯಾರಿ ಮಾಡ್ತಿದ್ದಾರೆ. ಆಗ ಹೆಂಡತಿ ಅನ್ನು ಬಂದು ಕೇಳ್ತಾಳೆ, ಇವತ್ ನೀವು ಗದ್ದೆಗೆ ಭತ್ತ ಬಿತ್ತೋಕ್ ಹೋಗ್ತಿದ್ದೀರಾ? ದೇವ್ರಿಗೆ ಆರತಿ ಮಾಡಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ. ಅರೆ ದೇವ್ರಿಗೆ ಅಂತ ತಿಳಿದಿದೆ ಬೇಸಾಯದ ವಿಷಯ. ಹೊಲ ಉಳೋಕೆ ಶುರು ಮಾಡುವ ಮೊದಲೇ ಉರಿ ಬಿಸಿಲಿನಿಂದ ಭೂಮಿಯನ್ನು ಒಣಗಿಸ್ತಾರೆ, ನೀರಿನ ಅಗತ್ಯವಿದ್ದಾಗ ಒಣಗಿಸಿ ಬಿಡ್ತಾರೆ, ಫಸಲು ಕಟಾವಿಗೆ ತಯಾರಾದಾಗ ಪ್ರವಾಹ ಕಳುಹಿಸ್ತಾರೆ, ಬಿರುಗಾಳಿ ತೂಫಾನ್ ತರಿಸ್ತಾರೆ, ಮಳೆಯಿಂದ ಎಲ್ಲಾ ಫಸಲನ್ನು ಕೆಡಿಸಿ ಬಿಡ್ತಾರೆ. ಅರೆ ಅವರನ್ನು ಪ್ರಾರ್ಥನೆ ಮಾಡಿ ಏನು ಲಾಭ ಹೇಳು? ಭಗವಂತ ಏನೇ ಮಾಡಿದ್ರು ನಮ್ ಒಳ್ಳೇದಕ್ಕೆ ಮಾಡ್ತಾರೆ. ಅರೆ ಒಳ್ಳೇದನ್ನೇ ಮಾಡ್ತಾರಾದ್ರೆ ಪ್ರಾರ್ಥನೆ ಮಾಡಿ ಏನ್ ಪ್ರಯೋಜನ? ಅಯ್ಯೋ ದೇವ್ರೇ, ನಮ್ಮ ಪತಿಯ ಮಾತಿಗೆ ತಪ್ಪು ತಿಳ್ಕೊಬಿಡಿ, ಅವರಿಗೆ ಸದ್ಬುದ್ಧಿ ಕೊಡಿ. ಈ ಅನ್ನೂಗು ಸಹ ಹುಚ್ಚು ಹಿಡಿದಂತಾಗಿದೆ. ಯಾವಾಗ ನೋಡಿದ್ರು ದೇವ್ರು ದೇವ್ರು ಅಂತ ಹೇಳ್ತಾಳೆ. ಅರೆ ದೇವ್ರಿಗೆ ಬುದ್ಧಿ ಇದ್ದಿದ್ರೆ ಏನಾಯ್ತು ಮಗು? ನನ್ ಮೇಲೆ ತುಂಬಾ ಕೋಪದಲ್ಲಿದ್ದೆ. ಯಾರಣ್ಣ ನೀನು? ಇದೆಂತ ವೇಷ ಹಾಕೊಂಡಿದ್ದಿ ನೀನು? ಇದೇ ನನ್ನ ವೇಷ? ಮನೆಯಲ್ಲಿ ದೇವಸ್ಥಾನದಲ್ಲಿ ನನ್ನ ಈ ರೂಪ ನೋಡಿಲ್ವಾ ನೀನು? ಅನ್ನುಗೆ ನನ್ನ ದೂರು ನೀಡ್ತಿದ್ಯಾ? ಅರೆ ನಿನ್ಗೆ ಹೇಗ್ ಗೊತ್ತಾಯ್ತು? ಹೇಳಿದೆನಲ್ಲ ನಾನು ದೇವ್ರು, ಪ್ರತಿ ಕ್ಷಣದ ವಿಷಯ ತಿಳಿದಿರುತ್ತೆ ನನ್ಗೆ. ಏನ್ ಕರ್ಮ ತಿಳಿದಿರುತ್ತೆ ನಿನ್ಗೆ? ಒಂದ್ ವೇಳೆ ತಿಳಿದಿದ್ರೆ ಮಳೆ ಯಾವಾಗ ಕೊಡ್ಬೇಕು ಯಾವಾಗ ಕೊಡ್ಬಾರ್ದು ಈ ವಿಷಯ ಯಾಕೆ ತಿಳಿಯೋದಿಲ್ಲ ನಿನ್ಗೆ? ಯಾವಾಗ ಬಿಸಿಲು ತರಬೇಕು, ಯಾವಾಗ ಗಾಳಿ ಬೀಸ್ಬೇಕು, ಯಾವಾಗ ತೂಫಾನ್ ಬರಿಸ್ಬೇಕು, ಸಾಕು ಬೇಡದ ಸಮಯದಲ್ಲಿ ಎಲ್ಲವನ್ನು ಮಾಡಿ ಬಡವರ ಫಸಲನ್ನು ನಾಶಗೊಳಿಸ್ತೀಯ. ಅದ್ರ ಮೇಲೆ ಹೇಳ್ತಿ ದೂರು ಯಾಕೆ ಕೊಡ್ತಿದ್ದಿ? ದೂರು ಕೊಡದೇನ್ ಮಾಡ್ಲಿ? ನಾನ್ ಕೆಟ್ಟದನ್ನು ಮಾಡ್ತೇನಾ? ಹಾ ಖಂಡಿತ ಕೆಟ್ಟದನ್ನೇ ಮಾಡ್ತಿ. ಒಂದ್ ವೇಳೆ ನಿಮ್ ಜಾಗದಲ್ಲಿ ನಾನಿದ್ದಿದ್ರೆ ಅಗತ್ಯವಿಲ್ಲದೆ ನೆರೆಯ ನೀರು ಬಿಡಿ, ಒಂದ್ ಹನಿ ಕೂಡ ಫಸಲ್ ಮೇಲೆ ಬೀಳದಂತೆ ನೋಡ್ಕೋತಿದ್ದೆ. ಮತ್ತಿಂತ ಉತ್ತಮ ಫಸಲ್ ಬೆಳೆಸ್ತೇನೆ, ಫಸಲ್ ಬೆಳೆಸ್ತೇನಂದ್ರೆ ಜಗತ್ತಿನ ಜನರು ಮಾತ್ರವಲ್ಲ ನೀವು ಸಹ ದಂಗಾಗಿ ನೋಡ್ಬೋದು. ಆದ್ರೇನ್ ಮಾಡೋದು, ನನ್ ಬಳಿ ಆ ಶಕ್ತಿ ಇಲ್ವಲ್ಲ. ಹಾಗಾದ್ರೆ ಸರಿ, ನಾನ್ ನಿನ್ಗೆ ಆ ಶಕ್ತಿ ನೀಡ್ತೇನೆ. ನೀನೇನ್ ಹೇಳ್ತೀಯೋ ಹಾಗೆ ಮಾಡೋದ್ರಿಂದ ನಿನ್ಗೆ ಲಾಭವಾಗುವುದಾದ್ರೆ. ಲಾಭ ಯಾಕೆ ಆಗೋದಿಲ್ಲ? ಒಂದ್ಸಲ ನನ್ಗೆ ಶಕ್ತಿ ನೀಡಿ, ಆಮೇಲೆ ಅದರ ಚಮತ್ಕಾರ ನೋಡಿ. ಸರಿ, ನೀಡ್ತೇನೆ ನಿನ್ಗೆ ಶಕ್ತಿ, ತಥಾಸ್ತು. ಹೀಗ್ ಹೇಳಿ ಭಗವಂತ ಮಾಯವಾಗ್ತಾರೆ. ಆಗ ದಾನ್ ಅವರಿಗೆ ಉತ್ಸಾಹ ಹೆಚ್ಚಾಗುತ್ತೆ. ಆಗ ಅವರು ತನ್ನ ಗದ್ದೆಗೆ ಭತ್ತವನ್ನು ಬಿತ್ತುತ್ತಾ ಖುಷಿಯಿಂದ ಮನೆಗೆ ಬರ್ತಾರೆ. ಏನ್ ವಿಷಯ ದಾನ್, ತುಂಬಾ ಸಂತಸದಲ್ಲಿದ್ದೀಯಾ? ಓಡಿ ಬಾಬಾ, ನನ್ಗನಿಸುತ್ತೆ ಈ ಸಲ ದಾನ್ ಅಣ್ಣ ತುಂಬಾ ಒಳ್ಳೆ ಬೇಸಾಯ ಮಾಡಿ ಬಂದಿದ್ದಾನೆ. ಬೇಸಾಯ ಮಾತ್ರವಲ್ಲ, ಈ ಸಲ ನಾನು ಅದನ್ನು ಉತ್ತಮವಾಗಿ ಬೆಳೆಸ್ತೇನೆ. ಹಾ ಅಯ್ಯಯ್ಯೋ, ಉತ್ತಮವಾಗಿ ಎಲ್ರೂ ಬೆಳೆಸ್ತಾರೆ, ಆದ್ರೆ ಪ್ರಕೃತಿ ದತ್ತವಾಗಿ ಗಾಳಿ ಮಳೆ ತೂಫಾನ್ ಬಂದ್ರೆ ಯಾರೇನ್ ಮಾಡಲು ಸಾಧ್ಯ? ಅರೆ ಅದೆಲ್ಲ ಬೇರೆಯವರ ಹೊಲಕ್ಕೆ ಬರುತ್ತೆ, ನನ್ನ ಹೊಲಕ್ಕೆ ನಾನೇನ್ ಬೇಯಿಸ್ತೇನೋ ಅದೇ ಬರುತ್ತೆ. ನೀರು ಬೇಕಾದ್ರೆ ನೀರು, ಬಿಸಿಲಾದ್ರೆ ಬಿಸಿಲು, ತೂಫಾನ್ ಪಕ್ಕದಿಂದ ಸರಿದು ಹೋಗುತ್ತೆ. ನನ್ ಫಸಲನ್ನು ಸೋಂಕಲು ಅದಕ್ಕೆ ಸಾಧ್ಯವಿಲ್ಲ. ಹಾ ಅಯ್ಯ, ನೀನು ನನಗಿಂತಲೂ ದೊಡ್ಡ ಸೈಂಟಿಸ್ಟ್ ಆಗಿಬಿಟ್ಟೆ. ಹಾಗೆ ಯಾವ ಫಾರ್ಮುಲಾ ಸೆಟ್ ಮಾಡಿದ್ದಿ ನೀನು? ಫಾರ್ಮುಲಾದ ಹೆಸರು ತಥಾಸ್ತು. ನನ್ಗನಿಸುತ್ತೆ ಕಳೆದ ವರ್ಷದ ಗಾಳಿ ತೂಫಾನನ್ನು ನೆನೆಸ್ಕೊಂಡು ದಾನ್ ಅಣ್ಣನಿಗೆ ಆಘಾತವಾಗಿದೆ. ವಟಾರದ ಜನರೆಲ್ಲ ಅವನನ್ನು ಹುಚ್ಚ ಅಂತ ತಿಳ್ಕೊತಾರೆ. ಮನೆಗ್ ಬಂದು ಹೆಂಡತಿಗೆ ಹೇಳಿದ್ರೆ ಅವಳು ನಿಮ್ಗೆ ತಲೆ ಕೆಟ್ಟಿದೆಯೇನೋ ಅಂತಾಳೆ. ಅನ್ಸುತ್ತೆ ಬೆಳಗಿನ ದೇವ್ರ ಮೇಲಿನ ಕೋಪ ಇನ್ನೂ ಹೋಗಿಲ್ಲ. ಆದ್ರೆ ಅವಳಿಗೆ ಆಶ್ಚರ್ಯ ಆಗುತ್ತೆ ಅವ್ರ ಜೊತೆ ಗದ್ದೆಗೆ ಹೋದಾಗ. ಅರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರ ನನ್ನ? ಅರೆ ಬಾ ನನ್ ಜೊತೆ ನೋಡು, ನೋಡು ನಮ್ ಗೋಧಿಯ ಬೆಳೆ ಹೇಗೆ ಮೇಲೆ ಬರ್ತಾ ಇದೆ. ಇವತ್ತಿದ್ಕೆ ನೀರಿನ ಅಗತ್ಯವಿದೆ. ಹರಿ ಸಿಂಗ್ ಅವ್ರಿಗೆ ಹೇಳಿ ನೀರ್ ಬಿಟ್ಕೊಳ್ಳಿ. ಅರೆ ಅವನ ನೀರಿನ ಅಗತ್ಯವಿಲ್ಲ ನನ್ಗೆ. ಇಲ್ ನೋಡು, ನನ್ನ ಹೊಲದ ಮೇಲೆ ಮಳೆ ಬರಲಿ. ಅರೆ ಕೇವಲ ನಮ್ಮ ಗದ್ದೆಗೆ ಮಾತ್ರ ನೀರು, ಪಕ್ಕದ ಗದ್ದೆಗೆ ಒಂದ್ ಹನಿ ನೀರು ಹೋಗಿಲ್ಲ. ಹಾ ಈಗ ಇದನ್ನು ಒಣಗಿಸಲು ಕಡು ಬಿಸಿಲ ಅಗತ್ಯವಿದೆ ಅಲ್ವಾ? ಹಾ ಸರಿ, ನಮ್ ಹೊಲದ ಮೇಲೆ ಬಿಸಿಲನ್ನು ಸ್ವಲ್ಪ ಹೆಚ್ಚು ಮಾಡು.
ಅಯ್ಯೋ ದೇವ್ರೆ, ಇದೇನ್ ನಡೀತದ ಇಲ್ಲಿ? ಅರೆ ಸಾಕು ಸಾಕು, ಹೊಲ ಒಣಗಿತು, ಬಿಸಿಲು ಸ್ವಲ್ಪ ಕಡಿಮೆ ಮಾಡು. ಮಧ್ಯರಾತ್ರಿ ವಠಾರದಲ್ಲಿ ಜೋರಾಗಿ ಶಬ್ದ ಕೇಳುತ್ತೆ. ಅದನ್ ಕೇಳಿ ಇವರಿಗೆ ಎಚ್ಚರವಾಗುತ್ತೆ. ಅನು ಕಿಟಕಿಯಲ್ಲಿ ನೋಡಿ ನೋಡ್ತಾಳೆ. ಆಗ ಆಕಾಶದಿಂದ ಶಬ್ದ ಬರ್ತಾ ಇರುತ್ತೆ. ಕಿಟಕಿಯಿಂದ ಕಾಣುತ್ತೆ ಮಿಂಚು ಮಿಂಚು ಬರ್ತಾ ಇರೋ ಹಾಗೆ. ಅರೆ ಏನಾಯ್ತು ಅನ್ನು? ಜೋರಾಗಿ ಮಳೆ ಬರ್ತಾ ಇದೆ, ತುಂಬಾ ಜೋರಾಗಿ ಬರ್ತಾ ಇದೆ, ಜೊತೆಗೆ ಗಾಳಿನೂ ಬರ್ತಾ ಇದೆ. ಜನರು ತಮ್ಮ ಫಸಲನ್ನು ನೋಡೋಕೆ ಓಡ್ತಾ ಇದ್ದಾರೆ. ಬನ್ನಿ ಬನ್ನಿ, ನಾವು ನೋಡೋಣ ಗದ್ದೆಗೆ. ಅರೆ ಗಾಬರಿ ಆಗ್ಬೇಡ, ನಮ್ ಫಸಲಿಗೆ ಏನು ಆಗೋಲ್ಲ. ಮಿಂಚು ಬಡಿಯಲಿ, ಗುಡುಗು ಅಬ್ಬರಿಸಲಿ, ಜೋರಾದ ತೂಫಾನ್ ಬರಲಿ ಅಥವಾ ಪ್ರವಾಹವೇ ಬರಲಿ, ನಮ್ ಹೊಲವನ್ನು ಅವೆಲ್ಲ ಬಿಡು. ಅವುಗಳ ನೆರಳು ಸಹ ಸೋಂಕಲು ಸಾಧ್ಯವಿಲ್ಲ. ನೋಡ್ತಾ ಇರು, ನಾನ್ ಯಾವ ರೀತಿ ನಮ್ಮ ಹೊಲದ ಗೋಧಿಯ ಕಟಾವು ಮಾಡಿ ಇಮ್ಮಡಿ ಬೆಲೆಗೆ ಮಾರ್ತೇನೆ. ಕತ್ತಿನಿಂದ ಅವನು ತನ್ನ ಗದ್ದೆ ಕಡೆಗೆ ಬರ್ತಾನೆ. ತನ್ನ ಗದ್ದೆಯಲ್ಲಿ ಫಸಲನ್ನು ನೋಡಿ ಅದನ್ನ ಕೀಳೋಕೆ ಹೋದಾಗ ಅದನ್ನ ಮುಟ್ಟುತ್ತಲೇ ಅವನಿಗೆ ಆಶ್ಚರ್ಯವಾಗುತ್ತೆ. ಯಾಕಂದ್ರೆ ಆ ಫಸಲಿನಲ್ಲಿ ಒಂದು ಕಾಳು ಇರೋದಿಲ್ಲ. ಅರೆ ನನ್ ದೇವ್ರೇ, ನನ್ ಗೋಧಿಯ ಬೆಳೆ ಇಷ್ಟು ಉತ್ತಮವಾಗಿ ಬೆಳೆದಿದೆ, ಆದ್ರೆ ಇದರಲ್ಲಿ ಒಂದು ಧಾನ್ಯವೂ ಯಾಕಿಲ್ಲ? ಏನಾಯ್ತು ದಾನ್, ನಿನ್ನ ಫಸಲು ನೀನು ಬಯಸಿದಂತೆ ಆಗಿದೆ, ಮತ್ತೆ ನಿನ್ನ ಸಮಯದಲ್ಲಿ ಆಗಿದೆ. ಆ ದೇವ್ರೆ, ಆದದ್ದು ಸರಿ, ಆದ್ರೆ ಇದರಲ್ಲಿ ಒಂದು ಕೂಡ ಗೋಧಿಯ ಧಾನ್ಯ ಆಗ್ಲಿಲ್ಲ, ಕೇವಲ ಗೋಧಿಯ ಗಿಡ ಮಾತ್ರ ಬೆಳೆದಿದೆ. ಎಷ್ಟು ಉತ್ತಮವಾಗಿ ಬೇಸಾಯ ಮಾಡಿದ್ದೆ ನಾನು, ಇದನ್ನು ಕಡು ಬಿಸಿಲು ಮಳೆ ಗಾಳಿ ತೂಫಾನ್ ಎಲ್ಲದರಿಂದ ರಕ್ಷಿಸಿದ್ದೆ, ಆದ್ರೂ ಇದ್ರ ತೆನೆಯಲ್ಲಿ ಗೋಧಿಯ ಒಂದು ಧಾನ್ಯವೂ ಬೆಳೆದಿಲ್ಲ. ಹಾಗೆ ಆಗಲು ಹೇಗೆ ಸಾಧ್ಯ ದೇವ್ರೆ? ಹೀಗೆ ಆಗ್ಬೇಕಿತ್ತು ದಾನ್. ಆಗ್ಬೇಕಿತ್ತು ಯಾಕೆ? ಯಾಕೆಂದ್ರೆ ನೀನು ನಿನ್ನ ಹೊಲವನ್ನು ಗಾಳಿ ತೂಫಾನ್ ಬಿರುಸಾದ ಮಳೆ ನೆರೆ ಹಾಗೂ ಬಿಸಿಲಿನಿಂದ ರಕ್ಷಿಸಿದೆ. ನೀನು ತಕರಾರು ಮಾಡ್ತಿದ್ಯಲ್ಲ ಇದ್ರೆಲ್ಲದ್ರಿಂದ ನಾನು ಫಸಲನ್ನು ರಕ್ಷಿಸುತ್ತಿಲ್ಲವೆಂದು, ಈಗ ತಿಳಿತಾ ನಿನ್ಗೆ ಯಾಕೆ ರಕ್ಷಿಸುದಿಲ್ವೆಂದು? ಇಲ್ಲ ದೇವ್ರೇ, ನನ್ಗೇನು ತಿಳಿಯಲಿಲ್ಲ. ಯಾಕೆಂದ್ರೆ ನಾನು ಫಸಲಿಗೆ ಪ್ರಕೃತಿಯೊಂದಿಗೆ ಸಂಘರ್ಷ ಮಾಡಲು ಅವಕಾಶ ಕೊಡ್ತೇನೆ, ಆದ್ರೆ ನೀನದನ್ನು ಕೊಡ್ಲಿಲ್ಲ. ನೀನು ನಿನ್ನ ಫಸಲನ್ನು ಬಿಸಿಲಿಗೆ ಬಾಡಲು ಬಿಡ್ಲಿಲ್ಲ, ಗಾಳಿ ತೂಫಾನನ್ನು ಎದುರಿಸಲು ಬಿಡ್ಲಿಲ್ಲ, ಪ್ರವಾಹದಿಂದ ರಕ್ಷಿಸಲು ಬಿಡ್ಲಿಲ್ಲ, ಮಳೆಯಿಂದ ಸಂಪೂರ್ಣವಾಗಿ ನೆನೆಯಲು ಬಿಡ್ಲಿಲ್ಲ. ಇದೆಲ್ಲ ಆದ್ರೆ ಮಾತ್ರ ಫಸಲು ತನ್ನ ಸ್ವಂತ ಶಕ್ತಿಯಿಂದ ಬೆಳೆಯುತ್ತೆ, ತನ್ನ ಅಸ್ತಿತ್ವವನ್ನು ರಕ್ಷಿಸಿಕೊಳ್ಳಲು ಸಂಘರ್ಷ ಮಾಡುತ್ತೆ. ಇದ್ರಿಂದಲೇ ಅದಕ್ಕೆ ಶಕ್ತಿ ಸಿಗುತ್ತೆ, ಸಾಮರ್ಥ್ಯ ಸಿಗುತ್ತೆ. ಆಗ ಇದರ ತೆನೆಯಲ್ಲಿ ಧಾನ್ಯ ಹುಟ್ಟುತ್ತೆ ಮತ್ತು ತುಂಬಾ ಉತ್ತಮ ಫಸಲು ಬೆಳೆಯುತ್ತೆ. ನನ್ನನ್ನು ಕ್ಷಮಿಸು ದೇವ್ರೇ, ನಿಮ್ಮ ಈ ಎಲ್ಲ ಮೈಮೆ ನನ್ನಂತ ಮೂರ್ಖನಿಗೆ ತಿಳಿದಿರ್ಲಿಲ್ಲ. ಕ್ಷಮಿಸಿ ಬಿಡಿ, ನನ್ನನ್ನು ಕ್ಷಮಿಸಿ ಬಿಡಿ. ನೀವ್ ನಿಮ್ ಶಕ್ತಿಯನ್ನು ನನ್ನಿಂದ ವಾಪಸ್ ತಗೊಳ್ಳಿ ದೇವ್ರು, ವಾಪಸ್ ತಗೊಳ್ಳಿ. ಪಶ್ಚಾತ್ತಾಪ ಪಡೋ ಭಕ್ತರನ್ನು ಕ್ಷಮಿಸುವುದು ನಮ್ಮ ಕರ್ತವ್ಯವಾಗಿದೆ ದಾನ್. ತಪ್ಪು ಮನುಷ್ಯರಿಂದ ಆಗೋದು ಸ್ವಾಭಾವಿಕ, ಚಿಂತಿಸ್ಬೇಡ. ನಿನ್ಗೆ ಮತ್ತು ನಿನ್ ಹೆಂಡತಿಗೆ ಯಾವುದೇ ದುಃಖ ಆಗೋಲ್ಲ. ನಾನು ಈ ಫಸಲಿನ ತೆನೆಯಲ್ಲಿ ಧಾನ್ಯ ತುಂಬಿಸ್ತೇನೆ. ಧನ್ಯವಾದ ದೇವ್ರೇ, ಧನ್ಯವಾದ. ನನ್ನ ಅನ್ನು ನಿಜ ಹೇಳ್ತಿದ್ಲು, ದೇವ್ರು ಮಾಡೋದೆಲ್ಲ ಒಳ್ಳೇದಕ್ಕೆ. ಆದ್ರೆ ನನ್ನಂತ ಮೂರ್ಖನಿಗೆ ಅವಳ ಮಾತು ತಿಳಿಯದೆ ಹೋಯ್ತು. ನನ್ನನ್ನು ಕ್ಷಮಿಸಿ ಬಿಡಿ ದೇವ್ರೇ.